ಸಿದ್ಧಲಿಂಗು ಇದರಲ್ಲಿ ಈಗ ನಮ್ಮ ಯೋಗಿ ಸರು ಮತ್ತೆ ತುರುವೇರ್ಕೆ ಆಂಡಾಳಮ್ಮ ಪಾತ್ರ ಮಾಡಿದ ಸುಮನ್ ರಂಗನಾಥ್ ಮತ್ತೆ ಆಂಟೋನಿ ಕಮಲ್ ಈ ಮೂರು ಪಾತ್ರಗಳನ್ನು ಮಾತ್ರ ಉಳಿಸ್ಕೊಂಡಿದ್ದೀವಿ. ಉಳಿದಂತೆ ಎಲ್ಲ ಹೊಸ ಪಾತ್ರಗಳು ಬಂದಿದೆ. ಸಿದ್ಧಲಿಂಗು ಟೂನಲ್ಲಿ ನಾಯಕಿ ಪಾತ್ರದಲ್ಲಿ ಸೋನು ಮೇಡಮ್ ಮಾಡ್ತಾ ಇದ್ದಾರೆ, ನಾಯಕ ಪಾತ್ರದಲ್ಲಿ ಯೋಗೇಶ್ ಅವರು, ಅದ್ರ ಬಗ್ಗೆ ಇನ್ನು ಹೇಳಲೇಬೇಕಾದ ಸರ್ ಮತ್ತು ಆಂಟೋನಿ ಕಮಲ್ ಸರ್ ಇದ್ದಾರೆ. ಇನ್ನು ಉಳಿದಂತೆ ಮುಂದಿನ ದಿನಗಳಲ್ಲಿ ಎಲ್ಲವೂ ರಿವೀಲ್ ಆಗ್ತಾ ಹೋಗುತ್ತೆ. ಮತ್ತು ತಂತ್ರಜ್ಞರು ಕೂಡ ಬದಲಾಗಿದ್ದಾರೆ. ಸೊ ಈಗ ಇದು ಇದು ಇನ್ನೂ ಮೊದಲ ಹೆಜ್ಜೆ, ಪ್ರಾರಂಭದ ಹೆಜ್ಜೆ. ಸೊ ಇಲ್ಲಿ ಹೆಚ್ಚಿಗೆ ಏನೂ ಮಾತಾಡಬೇಕಾಗಿಲ್ಲ, ಇದಿಷ್ಟು ಪರಿಚಯ. ಈಗ ನಮ್ಮ ಪ್ರಯಾಣ ಶುರುವಾಗಿದೆ. ಈ ಪ್ರಯಾಣಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಇರಲಿ. ನಿರ್ಮಾಪಕರಾಗಿ ನಮ್ಮ ಶ್ರೀಹರಿ ರೆಡ್ಡಿ ಸರ್ ಇದ್ದಾರೆ, ಇದು ಅವರ ಮೂರನೇ ಕಾಣಿಕೆ. ನನ್ನ ಮೇಲೆ ತುಂಬ ಭಾರಿ ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ಮತ್ತು ಪ್ರೀತಿ ಇಟ್ಟು ಈ ಸಿನಿಮಾ ಮಾಡ್ತಾಯಿದ್ದಾರೆ. ನಾನು ಅವರಿಗೆ ಸದಾಕಾಲ ಆಭಾರಿಯಾಗಿದ್ದೀನಿ. ಮತ್ತು ಸಹ ನಿರ್ಮಾಪಕರಾಗಿ ಯೋಗೇಶ್ ಸರು ಮತ್ತು ನಾನು ಮತ್ತು ಮಂಜುನಾಥ್ ಅವರು ಇದ್ದಾರೆ. ಉಳಿದಂತೆ ಛಾಯಾಗ್ರಾಹಕರಾಗಿ ಪ್ರಸನ್ನ ಇದ್ದಾರೆ, ಸಂಕಲನಕಾರರಾಗಿ ಅಕ್ಷಯ್ ಜಿ ಇದ್ದಾರೆ, ಕಲೆ ಬಂದು ಹೊಸ್ಮನೆ ಮೂರ್ತಿ, ಕಲಾವಿದರಾಗಿ ಸೋನು ಮೇಡಮ್ಮು ಮತ್ತು ನಮ್ಮ ಸೀತಾಕೋಟೆಯವರು, ಮಹಾಂತೇಶ್ ಅವರು, ಆಂಟೋನಿ ಕಮಲ್ ಅವರು, ಪದ್ಮಜರಾವ್ ಅವರು ಬರ್ತಾ ಇದ್ದಾರೆ. ಇದಿಷ್ಟು ನಮ್ಮ ಸಿದ್ಧಲಿಂಗು ಟೂ ತಂಡ. ಸೊ ನಿಮ್ಮ ಆಶೀರ್ವಾದ ಸದಾಕಾಲ ಇರಲಿ, ಒಳ್ಳೆಯದಾಗಲಿ. ನಮಸ್ಕಾರ. ನಮ್ಮ ಮುಹೂರ್ತ ಕಾರ್ಯಕ್ರಮಕ್ಕೆ ಬಂದಂತ ಪ್ಲಸ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಫಸ್ಟು ನಾನು ಕ್ಷಮೆ ಇರಲಿ, ನಮ್ಮದಲ್ಲಿ ಪೂಜೆಯಲ್ಲಿ ಲೇಟ್ ಆಯಿತು, ಹಂಗೆ ಇಲ್ಲಿ ಲೇಟಾಗಿ ಬಂದ್ವಿ, ಕ್ಷಮೆ ಇರಲಿ. ಇದು ಸಿದ್ಧಲಿಂಗು ಟು ನಾನು ಮೇನ್ ಒಪ್ಪಿದ ಕಾರಣ ಸಿದ್ಧಲಿಂಗುನೇ. ಸಿದ್ಧಲಿಂಗು ಸಿನಿಮಾ ನನಗೆ ಎಷ್ಟಿಷ್ಟ ಆಯ್ತು ಅಂದರೆ ನಾನು 6 ಸತಿ ನೋಡಿದ್ದೀನಿ ಆ ಸಿನಿಮಾ. ಹಂಗಾಗಿ ಈ ಸ್ಕ್ರಿಪ್ಟ್ ಒಪ್ಪಿದ್ದ ಸೇಮ್ ಕಾರಣ ಸಿದ್ಧಲಿಂಗು ಆ್ಯಂಡ್ ನಮ್ಮ ಹೀರೋ ಯೋಗೇಶ್ ಅವರು, ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರು, ಈ ಮೂರೇ ಕಾರಣ ಈ ಸಿನಿಮಾ ನಾನು ಮಾಡಬೇಕು ಅಂದರೆ. ಸೊ ಅಷ್ಟೇ, ನಮಸ್ಕಾರ. ಅವರ ಡೈರೆಕ್ಷನಲ್ಲಿ ಮತ್ತೆ ಸಿದ್ಧಲಿಂಗು ಪಾರ್ಟ್ 2 ಮಾಡ್ತಾ ಇರೋದು ಭಾರಿ ಖುಷಿ ಇದೆ. ಜೊತೆಗೆ ಇಡೀ ತಂಡಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ನಾನು ನಮ್ಮ ಪ್ರೊಡ್ಯೂಸರ್ ಹರಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಅಂದರೆ ನಮ್ಮಿಬ್ಬರನ್ನೂ ಯಾರು ನಮ್ಮದೇ ಇರೋ ಟೈಮಲ್ಲಿ ನಮ್ಮೇ ಸಿನಿಮಾ ಮಾಡ್ತೀವಿ ನಿಮಗೆ ಅಂತ ಹೇಳಿ ನೇರವಾಗಿ ಹೇಳಿದ್ರೆ ಮಾರುಕಟ್ಟೆ ಇಲ್ಲದೇ ಇರೋ ಸಮಯದಲ್ಲಿ ಮಾರ್ಕೆಟ್ ಇಲ್ಲದೇ ಇರೋರಿಬ್ಬರನ್ನು ಹಾಕೊಂಡು ಒಂದು ಸಿನಿಮಾ ಮಾಡೋ ಧೈರ್ಯ ಮಾಡಿದಾರೆ, ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲ, ಇದು ನಂದು ಇದೆ, ನಂದು 2 ಸಿನಿಮಾ ಕೈ ನೆನಪೇ, ಸೀನ್ ನೆನಪಿಲ್ಲ. ಹಾಗಾದ್ರೆ ಅವರು ನಮ್ದು ಮಾರುಕಟ್ಟೆ ಇಲ್ಲ, ಅವ್ರದ್ದು ಕಟ್ಟೇನೇ ಇಲ್ಲ. ಸೊ ಹೀಗೆ ಮತ್ತೆ ನಮಗೆ ನಾವು ಎಲ್ಲೇ ಪೋಸ್ಟ್ ಹಾಕಿದ್ರು ಬರ್ತಾ ಇದ್ದಂಥ ಕಮೆಂಟ್ಗಳು ನೋಡಿದಾಗ ನಮಗೆ ಖುಷಿ ಆಗ್ತಿತ್ತು. ಯಾಕಂದರೆ ಜನ ಏನು ನಮ್ಮಿಂದ ಏನು ಏನೋ ನಿರೀಕ್ಷಿಸ್ತಿದ್ದಾರೆ ಅನ್ನೋದು ನಮಗೆ ತುಂಬ ಗೊತ್ತಾಯಿತು. ಆ್ಯಂಡ್ ಖಂಡಿತವಾಗ್ಲೂ ಈ ಸಿನಿಮಾ ಅಂತೂ 100% ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಯಾವುದೇ ರೀತಿಯಾದ ಡಬಲ್ ಮೀನಿಂಗ್ ಡೈಲಾಗ್ಗಳಂತೂ ಇರೋದೇ ಇಲ್ಲ, ಸಾಧ್ಯವೇ ಇಲ್ಲ. ಈ ತರ ಮಾಡಂಗಿರ ಸಿನಿಮಾ ಮಾಡ್ಬಿಡಿ, ಇಂಡಸ್ಟ್ರಿ ಬಿಟ್ಬಿಡಿ, ಈ ತರ ಎಲ್ಲ ಕಾಮೆಂಟ್ಗಳು. ಸೊ ನಾವು ಹುಷಾರಾಗಿ ಇಂಡಸ್ಟ್ರಿಲಿ ಇರಬೇಕು ಅನ್ನೋ ಒಂದು ಏನೋ ಒಂದು ಮೈಂಡ್ ಸೆಟ್ ಇಂದ ಯಾರಿಗೂ ಮನಸ್ಸಿಗೆ ಬೇಜಾರಾಗದೇ ಇರೋ ತರದಲ್ಲಿ ಡೈಲಾಗ್ಸ್ ನ ಬರೆದು ಸೀನ್ಗಳನ್ನ ಬರೆದಿದ್ದಾರೆ ಡೈರೆಕ್ಟ್ರೀಸ್ ಅಲ್ಲಿ, ತುಂಬಾ ಚೆನ್ನಾಗಿ. ಆ್ಯಂಡ್ ಸೋನುಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನಮ್ಮ ಸರ್ ಮಹಾಂತೇಶ್ ಅವರು ಇದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಸೋನು ನಾನು ಒಂದು 15 ವರ್ಷದಿಂದ ಫ್ರೆಂಡ್ಸು. ಸೊ ಇದು ಮೊದಲನೇ ಸಿನಿಮಾ, 4 ಸಿನಿಮಾ ಮಾಡಬೇಕಿತ್ತು, ಈಗ 5ನೇ ಸಿನಿಮಾ ಸೋನು ಒಪ್ಕೊಂಡು ಮಾಡಕ್ಕೆ ಬಂದಿದ್ದಾರೆ ಈ ಸಿನಿಮಾಲ್ಲಿ. ಆಮೇಲೆ ಈ ವರ್ಷನೇ ರಿಲೀಸ್ ಆಗುತ್ತೆ, ಮತ್ತೆ ಈ ಸಿನಿಮಾ ಇದೇ ವರ್ಷನೂ ರಿಲೀಸ್ ಆಗತ್ತಲ್ಲ ಹೇಳಿದ್ರು, ಇದೇ ವರ್ಷ ರಿಲೀಸ್ ಆಗದೆ ಸಿನಿಮಾ. ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ, ಸದ್ಯಕ್ಕೆ ಇಷ್ಟು ವಿಷಯ. ಆ್ಯಂಡ್ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆಮೇಲೆ ಇದ್ರ ಜೊತೆಗೆ ಮತ್ತೆ ಕ್ಷಮೆ ಇರಲಿ ಅರ್ಸು ಅಂತಾರೆ ಅವರಿದ್ರಲ್ಲಿ. ಸಿದ್ಧಲಿಂಗು ಭಾಗ 1ರಲ್ಲಿ ಎಲ್ಲೆಲ್ಲೂ ಓಡುವ ಮನಸ್ಸೇ ಇವತ್ತಿಗೂ ಇಷ್ಟು ಏನಪ್ಪ ಫೇಮಸ್ ಆಗಿದೆ, ಅದೆಲ್ಲ ಕ್ರೆಡಿಟ್ಟು ನಮ್ಮ ಸಾಹಿತ್ಯ ಅರಸು ಅಂತಾರೆ ಅವ್ರಿಗೆ ಹೋಗಬೇಕು. ಸೊ ಸಿದ್ಧಲಿಂಗು ಭಾಗ 2ರಲ್ಲೂ ಕೂಡ ಅವರು ಒಂದು ಹಾಡು ಬರೀತಿದ್ದಾರೆ, ಸಾಹಿತ್ಯ ಬರೀತಿದ್ದಾರೆ, ನಮ್ಮ ತಂಡದಲ್ಲಿದ್ದಾರೆ. ಜೊತೆಗೆ ಇವತ್ತು ನಮ್ಮ ಸಂಗೀತ ನಿರ್ದೇಶಕರಾದ ಅನೂಪ್ ಶೀಳಿನವರು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಸೊ ಅವ್ರದ್ದು ಕ್ರೆಡಿಟ್ ಕೂಡ ಇದರಲ್ಲಿದೆ. ಸೊ ಅನೂಪ್ ಶೀಳಿನ್ ಮತ್ತು ಅರಸು ಅಂತಾರೆ ಅವರಿಬ್ಬರ ಕಾಂಬಿನೇಷನ್ನು ಜಾದು ಈ ಸಿನಿಮಾದಲ್ಲೂ ಮೋಡಿ ಮಾಡಲಿದೆ. ಬನ್ನಿ ಸೆಂಟ್ರಿಗೆ ಬನ್ನಿ.
ಬೇಕು ಅಂತ ಅನ್ಕೊಂಡೇನು ಎಲ್ಲ ಯೋಗಿ ಹೇಳ್ಬಿಡಿಯಾನೆ. ಸೊ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ದಿಸ್ ವಂಡರ್ಫುಲ್ ಟೀಮ್. ನನಗೆ ಸರ್ ಹೇಳಿದ್ದ ಫಸ್ಟ್ ಡೇ ನಾನು ಮೀಟ್ ಮಾಡಿದಾಗ ಸರ್ ಹೇಳಿದ್ ಒಂದು ನಂಗೆ ತುಂಬಾ ಇಷ್ಟ ಆಗಿದೆ ಏನು ಅಂತಂದ್ರೆ, ಫಿಲಮ್ ಎಲ್ಲರೂ ಮಾಡ್ತಾರೆ ಬಟ್ ರಿಲೇಶನ್ಶಿಪ್ನ ಹೋಲ್ಡ್ ಆನ್ ಮಾಡಿಕೊಂಡು ಒಂದು ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಮಾಡಿ ಒಂದು ಫಿಲಮ್ ಮಾಡೋಣ ಅಂತಂದ್ರು. ಸೊ ಆ ಪ್ರೀತಿ ಮತ್ತು ಆ ಮಮತೆಗೆ ನನಗೆ ಐ ವಾಸ್ ಲೈಕ್ ಯಸ್ ಐ ಹ್ಯಾವ್ ಟು ಡೂ ದಿಸ್ ಫಿಲಮ್ ಅಂತ ಅನಿಸ್ತು. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಸರ್. ಆ್ಯಂಡ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಕಿರ್ಗೂರಿನ ಗಯಾಳಿ ನೋಡಿ ಅವ್ರಿಗೆ ಮೆಸೇಜ್ ಮಾಡಿ ಅದಾದಮೇಲೆ ಹೋಗಿ ಭೇಟಿ ಮಾಡಿದೆ. ಅಲ್ಲಿಂದ ನನ್ನ ಜರ್ನಿ ಇವ್ರ ಜೊತೆ. ಸೊ ವರ್ಕ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ, ಯಾವಾಗಲೂ ಆಗಲಿಲ್ಲ. ಆ್ಯಂಡ್ ಯೋಗಿ ಅವ್ರ ತಂದೆ ತಾಯಿ ಎಲ್ಲರೂ ಒಂದು ಫ್ಯಾಮಿಲಿ ಫ್ರೆಂಡ್ಸು. ಸೊ ಕಾರಣಾಂತರಗಳಿಂದ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಯೆಸ್, ಫೈನಲಿ ಇವಾಗ ವರ್ಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಪ್ರಸನ್ನ ಸರ್ ನನಗೆ ಮುಂಚಿನೂ ಗೊತ್ತಿತ್ತು. ಸೊ ಒನ್ ಆಫ್ ಮೈ ಮಲಯಾಳಂ ಫಿಲ್ಮ್ನಲ್ಲಿ ವರ್ಕ್ ಮಾಡಿದ್ವಿ ಇಬ್ರು, ಅಂದರೆ ಒಂದು ರ್ಯಾಪೋ ಬಿಲ್ಡ್ ಮಾಡ್ಕೊಂಡಿದ್ವಿ. ಸೊ ಅವ್ರ ಜೊತೆ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಸರ್. ಆ್ಯಂಡ್ ಅನೂಪ್ ಸರ್ ಮತ್ತು ಎಲ್ಲರೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಮಾತೇಶ್ ಸರ್ ಆಗಿರ್ಬೋದು, ಸೀತಾಮಾಮ ಆಗಿರ್ಬೋದು, ಪದ್ಮಜಾರಾವ್ ಮ್ಯಾಮ್ ಆಗಿರ್ಬೋದು. ಸೊ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್. ಆ್ಯಂಡ್ ಯೆಸ್, ನಿಮ್ಮ ಮುಂದೆ ಬರೋದಕ್ಕೆ ಕಾತುರದಿಂದ ಇದ್ದೀನಿ. ಯೆಸ್, ಥ್ಯಾಂಕ್ ಯು ಸೋ ಮಚ್. ನಾನು ಸಿದ್ಲಿಂಗು ರಿಲೀಸ್ ಆದಾಗ ನಾನು ಇನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ, ಎಲ್ಲೋ ಕೆಲಸ ಮಾಡ್ಕೊಂಡಿದ್ದೆ. ಆ ಟೈಮಲ್ಲಿ ತುಂಬ ಎಂಜಾಯ್ ಮಾಡಿದ್ದೆ ಸಿನಿಮಾ. ಈಗ ಆ ಸಿನಿಮಾದಲ್ಲಿ ಪಾರ್ಟ್ 2 ನಾನು ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದೊಂದು ಬಹಳ ಹೆಮ್ಮೆ ಇದೆ ಸರ್. ನಿಮ್ಮ ಜೊತೆಗೆ ಮೊದಲನೇ ಸಾರಿ ಅಭಿನಯಿಸ್ತಾ ಇದ್ದೀನಿ, ನಿಜವಾಗ್ಲೂ ಬಹಳ ಖುಷಿ ಇದೆ ಸರ್. ಈ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಿಮ್ಮ ಬರವಣಿಗೆಗೆ ಫ್ಯಾನ್ ನಾನು ಆ್ಯಕ್ಚುಲಿ. ಅಂದರೆ ಈ ಡಬಲ್ ಮೀನಿಂಗ್ ಅಂತಲ್ಲ, ನೀವು ಅದ್ಭುತ. ನನ್ನ ಮರ್ಯಾದೆ ಠೇವಣಿ ಸರ್, ನಾನು ಹಂಗೆ ಹೇಳ್ತಿಲ್ಲ. ನೀವು ಸಿದ್ಲಿಂಗು ಬರೆದಿದ್ದೀರಾ, ಮತ್ತೊಂದಿಷ್ಟು ಬರೆದಿದ್ದಾರಲ್ಲ ಅದಕ್ಕೆ ಫ್ಯಾನ್ ಅಂತ ಹೇಳಿದ್ದು. ಓಕೆ, ನಾನು ನಿಮ್ಮ ಬರವಣಿಗೆ ಫ್ಯಾನು ಬಟ್ ಅದಕ್ಕೆ ಹೇಳಿಲ್ಲ, ಸಾರಿ ಸರ್, ತಪ್ಪಿಲ್ಲ ಅದು ಹೇಳಿದ್ರು ಒಳ್ಳೇದು. ಓಕೆ, ಸೊ ಇದರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಫ್ರೆಂಚ್ ಬಿರಿಯಾನಿದು ಒಂದು ಪಾತ್ರ ಗೊತ್ತಿದೆ, ಮಸಲ್ ಮಣಿ ಅಂತ. ಇದರಲ್ಲಿ ಕೂಡ ಒಂದು ಡಿಫ್ರೆಂಟ್ ಶೇಡಲ್ಲಿ ನಿಮ್ಮ ಮುಂದೆ ಬರ್ತೀನಿ, ಮತ್ತೆ ನಿಮ್ಮ ತುಂಬ ಎಂಜಾಯ್ ಮಾಡ್ಸೋಕ್ಕೆ ಬರ್ತೀನಿ. ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಧನ್ಯವಾದ, ಥ್ಯಾಂಕ್ ಯು. ಸಿದ್ಲಿಂಗು ಸಿನಿಮಾನ ನಾನು 3 ಸತಿ ನೋಡಿದ್ದೆ. ನಾನು ಆ ಸಿನಿಮಾನ ತುಂಬ ಇಷ್ಟಪಟ್ಟವಳು. ನಂತರದಲ್ಲಿ ಅವರ ಎಲ್ಲ ಸಿನಿಮಾಗಳು, ನೀರು ದೋಸೆ, ಆಮೇಲೆ ಎಲ್ಲೋ 1-2-3 ಸಿನಿಮಾಗಳಲ್ಲಿ ನನ್ನ ನೆಚ್ಚಿನ ಬರಹಗಾರ ಅಥವಾ ನಿರ್ದೇಶಕ ಕಳೆದೋಗಿದ್ರೇನೋ ಅಂತ ಅನಿಸ್ತಿತ್ತು ನನಗೆ. ಸೊ ಸಿದ್ಲಿಂಗು ಭಾಗ 2 ರೀಡಿಂಗ್ ಯಾವಾಗ ಕೊಟ್ಟರು, ಮತ್ತೆ ವಿಜಯ್ ಪ್ರಸಾದ್ ಸರ್ ಇಸ್ ಬ್ಯಾಕ್. ಹಾಗಾಗಿ ಅವರ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ಮಾಡೋದಕ್ಕೆ ಭಾಳ ಸಂತೋಷ ಆಗ್ತದೆ. ಎಸ್ಪೆಷಲಿ ರಂಗಭೂಮಿ ನಟರಿಗಂತೂ ಹಬ್ಬ ಅಂತ ಅನ್ನೋ ಥರದ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ. ಥ್ಯಾಂಕ್ಸ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಮಾದ ಲೂಸ್ ಮಾದ ಯೋಗೀಶ್ ಅವರ ಅಭಿಮಾನಿ ಕೂಡ ನಾನು. ಆ್ಯಂಡ್ ಸೋನು ಎಲ್ಲರ ಜೊತೆ ನನ್ನ ಕೆಲಸ ಮಾಡಕ್ಕೆ ಸಿಕ್ಕಿರೋದು ಭಾಳ ಸಂತೋಷ. ಥ್ಯಾಂಕ್ ಯು. ಎಲ್ಲರೂ ಶುರುವಾಗ್ತಿರೋದು ಒಂದು ಇಂಡಸ್ಟ್ರಿ ಖುಷಿ ಪಡುವಂಥ ವಿಚಾರ. 12 ವರ್ಷಗಳ ನಂತರ ಮತ್ತೆ ನಾನು ವಿಜಯ್ ಪ್ರಸಾದ್ ಸರ್ ಒಟ್ಟಿಗೆ ಕೆಲಸ ಮಾಡೋ ಒಂದು ಅವಕಾಶ. ಸಿದ್ಲಿಂಗು 2ನಲ್ಲಿ ಸಾಹಿತ್ಯದ ಮುಖಾಂತರ ಶುರುವಾದ ನನ್ನ ಜರ್ನಿ, ಎಲ್ಲೆಲ್ಲೋ ಓಡುವ ಮನಸ್ಸಿನ ಮುಖಾಂತರ ಇಲ್ಲಿವರೆಗೂ ನನ್ನ ಓಡಿಸ್ಕೊಂಡ್ಬಂದಿದೆ. ನನ್ನ ಮತ್ತು ಅನೂಪ್ ಮಿಶ್ರ ಹೇಳಿದ ಕಾಂಬಿನೇಷನಲ್ಲಿ ಏನು ಆ ಸಿನಿಮಾದಲ್ಲಿ ಒಂದು ಜಾದು ಸಂಭವಿಸಿತ್ತು, ಆ ಒಂದು ಜಾದು ಈ ಸಿದ್ಲಿಂಗು 2 ಸಿನಿಮಾದಲ್ಲೂ ಕೂಡ ಇರುತ್ತೆ ಅಂತ ನಂಬಿ ವಿಜಯ್ ಪ್ರಸಾದ್ ಸರು ನಮ್ಮ ಗುರುಗಳು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ನನ್ನ ಸಾಹಿತ್ಯದ ಜರ್ನಿ ಶುರುವಾಗಿದ್ದು ಯೋಗಿಯೊಟ್ಟಿಗೆ. ಇನ್ನೊಂದು ಮೊದಲನೇ ಸಾಂಗು ನಂದೇ ಲೋಕ ನಾನೇ ಮಾಲೀಕ ಸಾಂಗ್ ಬರೆದಿದ್ದು ನಾನೇ, ಅಲ್ಲಿಂದ ಶುರುವಾದಂಥದ್ದು ಇಲ್ಲಿವರೆಗೂ ಜೊತೆಗೇ ಇದ್ವಿ. ಸೊ ಇವೇನು ಏನಂತಂದರೆ, ಇವತ್ತಿನ ಇಂಡಸ್ಟ್ರಿಯ ಮಾರುಕಟ್ಟೆಯಲ್ಲಿ ಈ ಥರದ ಒಂದು ಕಾಂಬಿನೇಷನ್ನು ಒಂದಾಗಬೇಕಾಗಿತ್ತು, ಅದು ಆಗಿದೆ ಕೂಡ. ಸಿದ್ಲಿಂಗು ಮತ್ತು ನಿರ್ದೋಸ ಮುಖಾಂತರ ಏನು ಗೆಲುವಿನ ಅಭಿಯಾನವನ್ನು ನಮ್ಮ ವಿಜಯ್ ಪ್ರಸಾದ್ ಸರ್ ಶುರು ಮಾಡಿದರು, ಆ ಒಂದು ಅಭಿಯಾನ ಇದ್ರ ಮುಖಾಂತರ ಮತ್ತೆ ಪ್ರಾರಂಭ ಆಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ, ಈ ಒಂದು ಅಭಿಯಾನಕ್ಕೆ ನಮ್ಮ ಸಜ್ಜನ ನಿರ್ಮಾಪಕರಾದಂಥ ಶ್ರೀಹರಿ ಸರ್ ಕೈ ಜೋಡಿಸಿದ್ದಾರೆ. ಅವರು ಕೂಡ ಈ ಸಿನಿಮಾ ಒಂದು ಒಳ್ಳೆ ದೊಡ್ಡ ಹಿಟ್ಟನ್ನು ಕೊಡಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಸೊ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್. ಒಳ್ಳೆಯದಾಗಲಿ ಸಾಧ್ಯ. ಸಿದ್ಲಿಂಗು
ಪಾರ್ಟ್ ಒನ್ನಲ್ಲಿ ಒಳ್ಳೆ ಒಂದು ಪಾತ್ರ ಕೊಟ್ಟಿದ್ದೆ ನಿಮಗೆ. ಸೆಕೆಂಡ್ ಪಾರ್ಟಲ್ಲಿ ನಾನು ಇರಲ್ಲ ಅಂತ ತಿಳ್ಕೊಂಡಿದ್ದೆ, ಹೀರೋ ಹೀರೋನ್ ಬಿಟ್ಟು ಬೇರೆ ಎಲ್ಲ ಬೇರೆ ಆಗ್ತಾರೆ ಅಂತ. ಇದರಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅಣೆಕಲ್ ಆರ್ಮುಗಂ. ಮತ್ತೆ ಸಾರ್ ಏನು ಮಾಡಿದ್ರು ಅದರಲ್ಲಿ ನಾನು ಒಂದು ಪಾತ್ರ ಮಾಡೇ ಮಾಡ್ತೀನಿ ಸರ್. ಎಲ್ಲರೂ ಹೇಳೋರು ಆಸ್ಥಾನ ಕಲಾವಿದ ಅಂತ, ಅವ್ರಿಗೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ತುಂಬ ಧನ್ಯವಾದಗಳು. ಈ ಸಿದ್ಲಿಂಗ್ ಪಿಕ್ಚರು ಒಂದು 100 ಡೇಸ್ ಓಡ್ಬೇಕಂತ ನನ್ನ ಆಸೆ. ಹಂಡ್ರೆಡ್ ಡೇಸ್ ಓಡಲೇಬೇಕು. ನೆಕ್ಸ್ಟ್ ಮೀಟಿಂಗ್ನಲ್ಲಿ ನಿಮ್ಮೆಲ್ಲರೂ ನಾನು ಹಾರೈಕೆ ನಮಸ್ಕಾರ ಮಾಡ್ತೀನಿ. ಅದು ಮೊದಲು ಮೀನಿಂಗ್ಫುಲ್ ಸಿನಿಮಾ ಮಾಡಬೇಕು ಅಂತ ಹೇಳ್ತಿದ್ದೆ, ಆಮೇಲೆ ಡಬಲ್ ಮೀನಿಂಗ್ ಕಡೆ ಬಂದ್ಬಿಟ್ಟೆ. ಈಗ ಮತ್ತೆ ಅದಕ್ಕೆ ಮೀನಿಂಗ್ ಎಲ್ಲ ತಮಾಷೆ ಮಾಡಿದೆ ಅಂದರೆ ಸಿದ್ಲಿಂಗ್ ಮೊದಲಿಂದನೂ ನನಗೆ ಕಾಡ್ತಾ ಇದ್ದ. ಸಿದ್ಲಿಂಗು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸಿದ್ಲಿಂಗು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನನ್ನೊಳಗಿದ್ದು ಒಂದಷ್ಟು ತುಂಬಲುಗಳನ್ನು ಅದರಿಂದ ಬಿಡುಗಡೆ ಆಗಬೇಕಾಯಿತು, ಹಾಗಾಗಿ ಅದನ್ನು ಸಿದ್ಲಿಂಗು ಅಂತ ಎಲ್ಲ ಮಾಡಿದ್ದು. ಅದಕ್ಕೆ ಜೀವ ತುಂಬಿದವರು ಯೋಗಿ ಸರ್. ಮೊದಲಿಂದನೂ ಇತ್ತು, ಇನ್ನೂ ಒಂದಷ್ಟು ನನ್ನಲ್ಲಿ ಇನ್ನೂ ಉಳ್ಕೊಂಡಿತ್ತಲ್ಲ, ಅದನ್ನು ಭಾಗವಾಗಿ ಎರಡನೇ ಭಾಗವಾಗಿ ಮಾಡಬೇಕು ಅಂತ. ಬಟ್ ಅದೇ ಗೊತ್ತಲ್ಲ, ಮಾಮೂಲಿ ಒಂದಷ್ಟು ಬದುಕಿಗೋಸ್ಕರ ಒಂದಷ್ಟು ಸಿನಿಮಾ ಮಾಡಬೇಕಾಗತ್ತೆ, ಆಮೇಲೆ ನಮ್ಮ ಅಭಿರುಚಿಗೋಸ್ಕರ ಒಂದು ಸಿನಿಮಾ ಮಾಡಬೇಕಾಗತ್ತೆ, ಈ ಥರದ್ದು ಪ್ರಯಾಣ ಆಗ್ತಾಯಿತ್ತು. ಈಗ ಮತ್ತೆ ಆಗಿದೆ, ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ. ಮತ್ತೆ 6 ತಿಂಗಳು ಮಗುವಿಂದ ಹಿಡಿದು 60 ವರ್ಷದ ತನಕನೂ ಎಲ್ಲರೂ ಕೂತು ಒಟ್ಟಿಗೆ ನೋಡೋವಂಥ ಕೌಟುಂಬಿಕ ಸಿನಿಮಾ. ಬೇರೆ ಪ್ರಯಾಣನೇ ಮಾಡ್ತಾ ಇದ್ದೀನಿ, ಇದ್ರ ಬಗ್ಗೆ ಹೆಚ್ಚಿಗೆ ನಾನು ಏನು ಹೇಳಲ್ಲ. ಭರವಸೆ ಇರಲಿ, ವಿಶ್ವಾಸವೂ ಇರಲಿ. ವಿಜಯ್ ಪ್ರಸಾದ್ ಅವರ ಮೇನ್ ಸ್ಟ್ರೆಂತ್ ಒಂದು ಬರವಣಿಗೆ ಸರ್, ಅಂದ್ರೆ ಆ ಬರವಣಿಗೆ ಬೇರೆ ತರ ನೋಟ್ ಆಗಿ ನೀವು ಹೇಳಿದಾಗೆ ಅದರ ಪ್ರತಿಫಲ ಕೂಡ ರಿಸಲ್ಟ್ಸ್ ಎಲ್ಲ ಸೊ ಹಂಗಾಗಿ ಇದರಲ್ಲಿ ಬರವಣಿಗೆಗೆ ಎಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ರ, ಸೊ ಯಾವ ತರ ಇರುತ್ತೆ ಡೈಲಾಗ್ಸ್? ಸೊ ಬರವಣಿಗೆ ಪ್ರಬುದ್ಧವಾಗಿರುತ್ತೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪರಿಶುದ್ಧವಾಗಿದೆ. ಇಲ್ಲಿ ಎಲ್ಲರೂ ಕಾಡುತ್ತೆ, ಎಲ್ರಿಗೂ ಆಪ್ತವಾಗುತ್ತೆ, ಇಷ್ಟು ಮಾತ್ರ ಹೇಳಬಲ್ಲೆ. ಖಂಡಿತವಾಗ್ಲೂ ಹಿಂದಿನ ಬೇರೆ ಥರದ್ದು ಏನಿತ್ತು ಸಂಭಾಷಣೆ ಆಗಲಿ ಬರವಣಿಗೆ ಆಗಲಿ ಆ ರೀತಿ ಇಲ್ಲ. ನನಗೂ ಅದು ಆ್ಯಕ್ಚುಲಿ ಇದು ಆ ಥರದ್ದು ಹೋಗೋದಕ್ಕೆ ಪ್ರಯಾಣ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಇವತ್ತು ಸತ್ಯ ಹೇಳ್ತೀನಿ ನಿಮ್ಮೆಲ್ಲರ ಮುಂದೆ, ಅದು ನನಗೆ ಸಿದ್ಲಿಂಗು ಸಿನಿಮಾ ಮಾಡಿದಾಗ ಒಂದಷ್ಟು ಸುಮಾರು ಜನ ನೋಡಿದ್ದು ಟಿ ವಿನಲ್ಲಿ. ಯಾರು ಕೇಳಿದ್ರು ಸಿದ್ಲಿಂಗು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅನ್ನೋರು. ಎಲ್ಲಿ ನೋಡಿದ್ರಿ ಅಂದರೆ ಚಾನಲಲ್ಲಿ ನೋಡಿದ್ವಿ, ಚಾನಲಲ್ಲಿ ನೋಡಿದ್ವಿ ಅಂತ. ಆ ಸಿದ್ಲಿಂಗು ಸಿನಿಮಾ ಆದಾಗ ಒಂದಷ್ಟು ನಾನು ಥಿಯೇಟ್ರ್ ಮುಂದೆ ನಾನು ಒಬ್ಬೊಬ್ಬನೇ ನಿಂತು ಕಾದಿದ್ದು ಆ ನೋವು ನನಗೆ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಒಂದು ಸಿದ್ಲಿಂಗಿನಲ್ಲಿ ಒಂದೆರಡು ಡೈಲಾಗ್ ಚೇಷ್ಟೆ ಡೈಲಾಗ್ ಇತ್ತು, ಅಂದರೆ ಆರೋಗ್ಯಕರವಾಗಿ ಇತ್ತು, ಅದಕ್ಕೆ ಎಂಜಾಯ್ ಮಾಡೋರು. ಸೊ ಏನು ಬೇಕೋ ಅವ್ರಿಗೆ ಅದನ್ನು ಕೊಟ್ಬಿಡೋಣ ಅಂತೇಳಿಬಿಟ್ಟು ನಾನು ನೀರು ದೋಸೆ ನಾನು ಮಾಡಿದ್ದು. ಸೊ ನೀರು ದೋಸೆಯಲ್ಲೂ ಕೂಡ ಬೇರೆ ಥರ ಸಂಭಾಷಣೆಗಳು ಇಟ್ಕೊಂಡು ಅದೇ ಥರ ಸಂಭಾಷಣೆ ಇದ್ದು ಕತೆ ಇಲ್ಲದೆ ಹೋಗಿದ್ದಿದ್ರೆ ಖಂಡಿತವಾಗ್ಲೂ ಅದು ಅಟ್ರು ಫ್ಲಾಪ್ ಆಗಿರೋದು. ಅದರೊಳಗಡೆ ಒಂದು ಗಾಢವಾದ ಕತೆ ಇದೆ, ಮತ್ತು ಪ್ರಬುದ್ಧವಾದ ಪಾತ್ರಗಳಿದೆ, ಮತ್ತು ಆ ಚೇಷ್ಟೆ ಮಾತುಗಳಿದೆ. ಹಾಗಾಗಿ ಅದನ್ನು ನಾನು ಆ ರೀತಿ ಪ್ರಯಾಣ ಮಾಡಿದ್ನೇ ಹೊರತು ನನಗೂ ಇದಿಷ್ಟು ಇದು ಇರಲಿಲ್ಲ. ಬಟ್ ಒಂದಂತೂ ಏನು ನೀವು ಹೇಳ್ತೇನೆ, ನನ್ನಿಂದ ತಪ್ಪಾಗಿದೆ, ತಿದ್ಕೊಳ್ತೀನಿ, ಕ್ಷಮೆ ಹೇಳಿ. ಸರ್, ನಮ್ಮ ಸಿನಿಮಾಗಳಲ್ಲಿ ಅನುಪನ ಸಂಗೀತ ಏನಿದೆ ಅದು ಜೀವಾಳ ಅಂತ. ಸೊ ನನ್ನ ಅವನ ಮತ್ತು ವೇವ್ ಲೆಂತ್ ಏನಿದೆ ಮತ್ತು ಅಭಿರುಚಿಗಳು ಏನಿದೆ ಅದು ತುಂಬ ಹತ್ರವಾಗಿದೆ. ಅದು ಪದಗಳಲ್ಲಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಈ ಸಿನಿಮಾದಲ್ಲೂ ಕೂಡ ಆತನಿಗೆ ಆತನ ಸಂಗೀತಕ್ಕೆ ಒಂದು ಭವ್ಯವಾದ ಸ್ಥಾನ ಇದೆ. ಇನ್ನೊಂದು ಅರಸು ಅಂತಾರೆ ಇವರು ಸಾಹಿತ್ಯ ಇದು ಹೇಳಬೇಕು ಅಂತಂದರೆ, ಇವರು ಸುಮ್ಮನೆ ಎಲ್ಲ ಹೇಳಿದ ತಕ್ಷಣ ಎಲ್ಲ ಬರ್ಕೊಡಲ್ಲ. ಎಲ್ಲ ಇವರು ಚೆನ್ನಾಗಿ ಮಸಾಲೆ ಗಿಸಾಲೆ ಎಲ್ಲ ಹಾಕಿ ರುಬ್ಬಿ 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 ಚೆನ್ನಾಗಿ ನಮ್ಮನ್ನು ರುಬ್ಬಿ ನಾವು ಅವ್ರು ರುಬ್ತಿರ್ತೀವಿ ಅಂದ್ಕೊಳ್ತೀವಿ, ಆ್ಯಕ್ಚುಲಿ ಅವ್ರು ನಮ್ಮನ್ನು ರುಬ್ತಾ ಇರ್ತಾರೆ, ಆಮೇಲೆ ಕೊಡ್ತಾರೆ. ಸೊ ಅವರ ಬರವಣಿಗೆ ಅನುಪನ ಸಂಗೀತ ನನ್ನ ನಿರ್ದೇಶನ ಒಂದು ಬೇರೆ ರೀತಿನೇ ತರ್ತಕೊಳ್ಳ. ಯಾವುದು ಸರ್? ಆಗಿರ್ಲಿಲ್ಲ ಅದು, ಅದು ಕೂಡ ನನ್ನಿಂದಲೇ, ಅದು ಅದು ನನ್ನ ತಪ್ಪೇನೆ, ಅದು ಬೇರೆ ತರ ಪ್ರಯಾಣ ಮಾಡಿದ್ದೆ. ಸರ್, ಈಗ ನಾಳಿದ್ದು ಸೋಮವಾರದಿಂದ 25ನೇ ತಾರೀಕಿಂದ ಶುರು ಮಾಡಬೇಕು ಅಂತ ಇದ್ದೀವಿ. 25 ಅಥವಾ 27 ಬೆಂಗಳೂರಲ್ಲಿ ಒಂದು ಶೆಡ್ಯೂಲ್ ಆಗುತ್ತೆ, ಆಮೇಲೆ ಮೈಸೂರಲ್ಲಿ ಒಂದಷ್ಟಾಗುತ್ತೆ. ಮೈಸೂರಲ್ಲಿ
ದೃಶ್ಯಗಳಲ್ಲಿ ಭೌಗೋಳಿಕ ಪ್ರದೇಶ ಮೈಸೂರೇ ಅಂತ ಗೊತ್ತಾಗಬೇಕು ಅನ್ನೋ ಒಂದಷ್ಟು ದೃಶ್ಯಗಳನ್ನು ಮಾತ್ರ ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಒಂದಷ್ಟು ಬೆಂಗಳೂರು ಮತ್ತು ಒಂದು ಹೊರಾಂಗಣ ಇದೆ ಸಕಲೇಶ್ಪುರ ಆ ಕಡೆ ಇದು ಒಂದಷ್ಟು ಇದೆ. ಸೊ ಇದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಏನು ಸರ್ ಏನು ಬೇಡ ಚೇಷ್ಟ ಅಲ್ಲ ಚೇಷ್ಟ ಇರುತ್ತೆ ಬಟ್ ಆರೋಗ್ಯಕರವಾಗಿರುತ್ತೆ ನಮ್ಮೊಳಗೆ ನಿಮ್ಮೊಳಗೆ ಇರುವಂತ ಯಾವುದು ಮೇಡ ಮೊದಲು ಕೂಡ ಆರೋಗ್ಯಕರ ಅಂತ ಹೇಳಿದ್ದೆ ಬಟ್ ಅದು ಆರೋಗ್ಯಕರ ಅಲ್ಲ ಅನ್ನೋದು ಈಗ ಎಲ್ಲ ಗೊತ್ತಾಗ್ತಾ ಹೋಯ್ತು. ಸೊ ಅದನ್ನ ಮತ್ತೆ ಇನ್ನೊಂದಷ್ಟು ಆರೋಗ್ಯಕರ ಮಾಡ್ಕೊಂಡು ಹೋಗೋಣ ಅಂತ ಕಡಿಮೆ ಮಾಡಿ ಇನ್ನೊಂಥರ ಆರೋಗ್ಯಕರವಾಗಿ ಕೊಡ್ತಾ ಇದ್ದೀವಿ ಮೇಡಮ್. ಇಲ್ಲ ಖಂಡಿತವಲ್ಲ, ರಮ್ಯಾ ಮೇಡಮ್ನ ಭೇಟಿ ಮಾಡಿದ್ವಿ. ಸೊ ಅವಾಗೆಲ್ಲವೂ ಮಾತುಕತೆನೂ ಆಯ್ತು ಇದೆಲ್ಲ ಆಯ್ತು ಬಟ್ ಕತೆನಲ್ಲಿ ಅವ್ರು ಆಲ್ರೆಡಿ ಈಗ ಸತ್ತೋಗಿರೋದ್ರಿಂದ ಸೊ ಪಾತ್ರನ ಇದು ಮಾಡೋದಕ್ಕಾಗಲ್ಲ. ಬಟ್ ಅವ್ರು ಇರಬೇಕು ಅಂತ ಹೇಳಿ ನಮ್ಮ ಮಾಡಿದ್ರೆ ಕತೆಗೆ ಮೂಲ ಕತೆಗೆ ಧಕ್ಕೆ ಬರ್ತಾ ಇತ್ತು, ಬೇಕು ಅಂತ ತುರುಗ್ತಂಗೆ ಆಗ್ತಾ ಇತ್ತು, ಹಾಗಾಗಿ ಅದು ಆಗಲಿಲ್ಲ. ಹಾಂ ಅದ್ರದ್ದು ಹಳೆ ಸಿನಿಮಾದ್ದೇ ಕೊಂಚು ಕತೆ ಹೇಳ್ಕೊಂಡು ಆಮೇಲೆ ಇದು ಮಾಡ್ತೀವಿ. ಹಾಂ ಇದ್ರಲ್ಲಿ ಬೇರೆ ಥರನೇ ಪ್ರಯಾಣ ಇದೆ, ಅದನ್ನು ನಾನು ಹೇಳೋದಕ್ಕಿಂತ ನೋಡಿ ಅನುಭವಿಸೋದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಸೋನು ಮೇಡಮ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ನಾಯಕಿ ಪಾತ್ರದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ನಾಯಕಿ ಅನ್ನೋದಕ್ಕಿಂತ ಒಬ್ಬ ಪ್ರಬುದ್ಧ ನಟಿ ಬೇಕಾಯಿತು. ನಟಿ ಯಾವ ಪಾತ್ರ ಬೇಕಾದರೂ ಮಾಡ್ತಾರೆ ಅಂಥ ಒಂದು ಚೈತನ್ಯ ಸಾಮರ್ಥ್ಯ ಸೋನು ಮೇಡಮ್ಗಿದೆ. ಸೊ ಈ ಸಿದ್ಲಿಂಗು ಪಾತ್ರದಲ್ಲಿ ರಮ್ಯಾ ಮೇಡಮ್ ಪಾತ್ರದೇನಾದಮೇಲೆ ಈ ಅಧ್ಯಾಯಕ್ಕೆ ಏನು ಆ ಒಂದು ಪಾತ್ರ ಬರುತ್ತೆ ಅದನ್ನ ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋ ನಂಬಿಕೆ ಮೇಡಮ್ ಮೇಲಿದೆ. ಖಂಡಿತವಾಗ್ಲೂ ಇರ್ತಾರೆ ಅವ್ರು, ಇವತ್ತು ಪ್ರೆಸ್ ಮೀಟ್ ಬರಬೇಕಾಗಿತ್ತು ಬಂದಿಲ್ಲ ಅನಾರೋಗ್ಯ. ನಾನು ಲಕ್ಷ್ಮೀ ಕ್ವಶನ್ ಅವಾಗಿಂದ ಅದೇ ಇರೋದು. ಸುಮನ್ ರಂಗನಾಥ್ ಇದಾರ, ಸುಮನ್ ರಂಗನಾಥ್ ಇದಾರ ಈಗ ಖುಷಿ. ಅದೇ ಕ್ಯಾರಿ ಆಗ್ತಾ ಹೋಗುತ್ತೆ ಅಂದ್ರೆ ಈಗ ನಾವು ತುಂಬಾ ಕಳ್ಕೊಂಡಾಗ ಜೀವನದಲ್ಲಿ ಒಂದ್ ಸ್ವಲ್ಪ ಮೆಚೂರ್ ಆಗ್ಲೇಬೇಕಾಗತ್ತಲ್ಲ. ಸೊ ಅದು ಒಂದ್ ಶೇಡ್ ಬಂದೇ ಬರುತ್ತೆ ಅಂದ್ರೆ ಯಾವಾಗ್ಲೂ ತಮಾಷೆ ಮಾಡ್ಕೊಂಡು ಇರೋಕ್ಕಾಗಲ್ಲ. ಸ್ವಲ್ಪ ಜೀವನದಲ್ಲಿ ಸೀರಿಯಸ್ ಆದ್ರೆ ಏನಾದ್ರು ಒಂದ್ ಸಾಧಿಸ್ಬೋದು ಅನ್ನೋ ತಲೆಗೆ ಬಂದಾಗ ಆ ತರದ ಮೆಚೂರಿಟಿನೂ ಬರುತ್ತೆ. ಅಂಡ್ ಎರಡೂ ಇರತ್ತೆ, ಇವಾಗ ಸೀರಿಯಸ್ ಆಗ್ಬೇಕಂದ್ರೆ ಸೀರಿಯಸ್ ಆಗಿರತ್ತೆ, ತಮಾಷೆ ಮಾಡ್ಬೇಕು ತಮಾಷೆ ಮಾಡ್ತಾ ಹೋಗುತ್ತೆ, ಅದೇ ತರ ತೂಗುತ್ತಾ ಹೋಗುತ್ತೆ. ಈಗ ಏನಂತಂದ್ರೆ ತೋತಾಪುರಿನಲ್ಲಿ ಏನು ವಿಷಯಗಳಿತ್ತು ಅದು ತುಂಬಾ ದೊಡ್ಡ ವಿಚಾರ, ಅದು ತುಂಬಾ ಶ್ರೇಷ್ಠವಾದದ್ದು, ಅದೇ ಇದು ಅಂತ ನಾನು ಹೇಳಲ್ಲ. ಬಟ್ ಆದರೆ ಒಂದಷ್ಟು ವಿಷಯಗಳಿತ್ತು ಜನಕ್ಕೆ ತಲುಪಬೇಕಂಥದ್ದು ಮತ್ತು ನಮ್ಮಿಂದ ದಾಟಿಸೋವಂಥ ವಿಷಯಗಳಿತ್ತು, ಅದು ಆಗಲಿಲ್ಲ. ಅದು ತುಂಬ ನೋವಾಯಿತು ಕೂಡ. ಅದು ಯಾಕೆ ಆಗಲಿಲ್ಲ ಅಂತ ಕೂತು ನಾನು ಯೋಚನೆ ಮಾಡಿದೆ. ಅದೇ ಇದು ಒಂದಷ್ಟು ಬೇರೆ ಅಲಂಕಾರಗಳು ಏನಿತ್ತು, ಹಾಗಾಗಿ ಈ ಅಲಂಕಾರಗಳೇ ಜಾಸ್ತಿಯಾಗಿ ಮೂರ್ತಿ ಎಲ್ಲೋ ಕಾಣಲೇ ಇಲ್ಲ ಅಂತ ಅನ್ನಿಸ್ತು. ಸೊ ಆ ಒಂದಷ್ಟು ವಿಚಾರಗಳು ಈಗ ಪೆಟ್ರೋಮ್ಯಾಕ್ಸಲ್ಲೇ ಆಗಲಿ ಒಂದಷ್ಟು ವಿಚಾರ ಇದೆ. ಒಂದು ತಾಯಿದು ಒಂದು ವಿಚಾರ ಇದೆ. ತೋತಾಪುರಿಗೆ ಬಂದರೆ ಇವತ್ತಿನ ವರ್ತಮಾನ ಸ್ಥಿತಿನಲ್ಲಿ ಜಾತಿಗಳದ್ದು ಇನ್ನೊಂದು ಏನು ಸಂಘರ್ಷಗಳೆಲ್ಲ ಇದೆಯೋ ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ವಿಷಯ ಇತ್ತು ಇವತ್ತು. ಅದು ಯಾವುದು ದಾಟಲಿಲ್ಲ ನಮ್ಮ ಕಡೆಯಿಂದನೂ, ಆಮೇಲೆ ಅಲ್ಲಿ ತಲುಪಲೂ ಇಲ್ಲ. ಅದು ಅದರದ್ದು ವಿಫಲತೆ ನಮ್ದೇ, ಯಾರು ಸ್ವೀಕಾರ ಮಾಡಲಿ ಅಂತ ನಾನು ಹೇಳ್ತಾ ಇಲ್ಲ, ನಾವು ದಾಟ್ಸೋಕ್ಕಾಗಲಿಲ್ಲ. ಸೊ ಹಾಗಾಗಿ ಬೇರೆ ಥರ ಮಾಡಬೇಕಂತ. ಯಾವುದು ರೋಹಿಣಿ ನಕ್ಷತ್ರ? ರೋಹಿಣಿ ನಕ್ಷತ್ರ ವೃಷಭರಾಕ್ಷಿ ಆಕ್ಚುಲಿ ಎರಡೂ ಸಿದ್ಲಿಂಗದಲ್ಲ, ಒಂದು ತಂದೆದು ಒಂದು ತಾಯಿದು. ಅದು ಮೊದಲನೇ ಸಿನಿಮಾ ಭಾಗದಲ್ಲೇ ತೋರಿಸ್ಬಿಡಿದ್ರು, ಅವೆರಡನ್ನು ತೆಗೆದು ನಾನು ಇಟ್ಕೊಂಡಿದ್ದೀನಿ ಅಂತ ತಮಾಷೆ ಮಾಡ್ತಾರೆ. ಆಗಲಿ ಸರ್, ಥ್ಯಾಂಕ್ ಯು. Thank you.